ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಭಾರತ ಮತ್ತು ವೆಸ್ಟ್ ಇಂಡೀಸ್ ಸರಣಿಯನ್ನು ಆಡ್ತಾ ಇರುವಂಥದ್ದು. ಈಗಾಗಲೇ ಭಾರತ ತಂಡ 1-0 ಅಂತರದಲ್ಲಿ ಒಂದು ಲೀಡನ್ನು ಮಾಡ್ತಾ ಇದೆ ಒಂದು ಸೀರೀಸ್ನಲ್ಲಿ. ಇನ್ನು 3ನೇ ಪಂದ್ಯ ಇಂದು ನಡೀತಾ ಇದ್ದು, ಈ ಒಂದು ಪಂದ್ಯದಲ್ಲಿ ಯಾವ 11 ಜನ ಆಟಗಾರರು ಈ ಒಂದು ಪಂದ್ಯದಲ್ಲಿ ಆಡುವಂಥ ಸಾಧ್ಯತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಶಿಖರ್ ಧವನ್ ಅವರು. ಶಿಖರ್ ಧವನ್ ಅವರು ಈ ಕಳೆದ 2 ಪಂದ್ಯಗಳಲ್ಲೂ ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರಿದ್ರು, ಅವ್ರಿಗೆ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 2ನೇದಾಗಿ ಅಜಿಂಕ್ಯ ರಹಾನೆ ಅವರು, ಕಳೆದ ಪಂದ್ಯದಲ್ಲಿ ಶತಕವನ್ನು ಬಾರಿಸಿರ್ತಾರೆ, ಅವ್ರಿಗೂ ಈ ಕೂಡ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಇನ್ನು 3ನೇದಾಗಿ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ, ಕ್ಯಾಪ್ಟನ್ಸಿಯಲ್ಲೂ ಕೂಡ ಒಂದು ರೀತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋತರೂ ಕೂಡ ಈ ಒಂದು ವೆಸ್ಟ್ ಇಂಡೀಸ್ ಸೀರೀಸ್ನಲ್ಲಿ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು 4ನೇದಾಗಿ ರಿಷಭ್ ಪಂತ್ ಅವರು. ಹೌದು, ರಿಷಭ್ ಪಂತ್ ಅವರು ಹೊಸದಾಗಿ ಎಂಟರ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. 3ನೇ ಪಂದ್ಯದ ಮುಖಾಂತರ ರಿಷಭ್ ಪಂತ್ ಅವರು 19 ವರ್ಷ, ಅವರಿಗೆ ಯುವರಾಜ್ ಸಿಂಗ್ ಅವರ ಸ್ಥಾನಕ್ಕೆ ರಿಷಭ್ ಪಂತ್ ಅವರು ಆಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು MS ಧೋನಿ ಅವರು, ಇವರು ನಮ್ಮ ಮಾಜಿ ನಾಯಕ, 5ನೇ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ಬರುವಂಥ ಸಾಧ್ಯತೆ ಇದೆ, ಇವರು ಕೂಡ ಆಡ್ತಾರೆ ಒಂದು ಪಂದ್ಯದಲ್ಲಿ. ಇನ್ನು ಕೇದಾರ್ ಜಾಧವ್ ಅವರು, ಇವರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಇವರು ಕೂಡ ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸ್ಕೊಂಡು ಬಂದಿದ್ದಾರೆ, ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಗ್ಬೋದು. ಇನ್ನು 7ನೇದಾಗಿ ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವರು ಪಾಕಿಸ್ತಾನದ ವಿರುದ್ಧ ಫೈನಲ್ನಲ್ಲಿ, ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ 43 ಬಾಲ್ಗಳಲ್ಲಿ 76 ರನ್ನ ಬಾರಿಸಿ ಮಿಂಚಿದ್ರು, ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಗುತ್ತೆ. ಇವರು ಆಲ್ರೌಂಡರ್ ಆಗೂ ಕೂಡ ಪ್ರದರ್ಶನವನ್ನು ಮಾಡ್ತಾರೆ. ಇನ್ನು 8ನೇದಾಗಿ ಆರ್ ಅಶ್ವಿನ್ ಅವರು. ಆರ್ ಅಶ್ವಿನ್ ಅವರು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ಪ್ರದರ್ಶನವನ್ನೇನು ತೋರಿಸ್ತಿಲ್ಲ, ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅಂಥ ಒಂದು ಪ್ರದರ್ಶನ ಬರಲಿಲ್ಲ, ಆದರೂ ಇವರಿಗೆ ಈ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 9ನೇದಾಗಿ ಕುಲ್ದೀಪ್ ಯಾದವ್. ಕಳೆದ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರು 3 ವಿಕೆಟನ್ನು ಪಡ್ಕೊಂಡ್ಬಿಟ್ಟು ಮಿಂಚಿದರು, ಆ ಕಾರಣಕ್ಕೆ ಈ ಒಂದು ಪಂದ್ಯದಲ್ಲೂ ಕೂಡ ಅವರಿಗೆ ಚಾನ್ಸ್ ಸಿಗುತ್ತೆ. ಇನ್ನು 10ನೇದಾಗಿ ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್ ಅವರು ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು ಮತ್ತು ಈ ಒಂದು ವೆಸ್ಟ್ ಇಂಡೀಸ್ ಸೀರೀಸ್ನಲ್ಲೂ ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ತೋರಿಸ್ಕೊಂಡು ಬಂದಿದ್ದಾರೆ, ಅದರಿಂದ ಇವರಿಗೆ ಒಂದು ಪಂದ್ಯದಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಇನ್ನು 11ನೇದಾಗಿ ಮೊಹಮ್ಮದ್ ಶಮಿ ಅವರು. ಮೊಹಮ್ಮದ್ ಶಮಿ ಅವರು ಕೂಡ ಒಂದು ರೀತಿ ಚಾಂಪಿಯನ್ಸ್ ಟ್ರೋಫಿ, ಈ ಫಾಸ್ಟ್ ಬೌಲರ್ಗಳು ಈ ಮೊಹಮ್ಮದ್ ಶಮಿ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ, ಒಂದು ರೀತಿ ನಮ್ಮ ಭಾರತಕ್ಕೆ ಒಳ್ಳೆಯ ಫಾಸ್ಟ್ ಬೌಲರ್ಗಳು ಸಿಕ್ಕರು ಅಂತಲೇ ಹೇಳ್ಬೋದು. ವೆಸ್ಟ್ ಇಂಡೀಸ್ ವಿರುದ್ಧ ಈ 11 ಜನ ಆಟಗಾರರು ಆಡುವಂಥ ಸಾಧ್ಯತೆ ಅಂತಲೇ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಬೇರೆ ಯಾರಾದರೂ ಆಡ್ತಾರಾ? ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.